ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಇತ್ತೀಚೆಗೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಕನ್ವರ್ ಯಾತ್ರೆ ಹೋಟೆಲ್ ನಾಮಫಲಕಗಳಿಗೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಸರ್ಕಾರದ ನಿರ್ಧಾರದ ಕುರಿತು ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಸರ್ಕಾರಗಳು ಕಮಂದ ಮಾರ್ಗನ ವ್ಯಾಪಾರಿಗಳಿಗೆ ತಮ್ಮ ಅಂಗಡಿಗಳ ಮೇಲೆ ಮಾಲೀಕರು ಮತ್ತು ಸಿಬ್ಬಂದಿಯ ಸಂಪೂರ್ಣ ಹೆಸರನ್ನ ಪ್ರಮುಖವಾಗಿ ಬರೆಯುವಂತೆ ಮತ್ತು ಚುನಾವಣಾ ಲಾಭಕ್ಕಾಗಿ ಮಾಂಸ ಮಾರಾಟವನ್ನು ನಿಷೇಧಿಸುವ ಆದೇಶವು ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿದೆ ಎಂದು ಅವರು ಬರೆದುಕೊಂಡಿದ್ದಾರೆ. ಇದಲ್ಲದೆ ನಿರ್ದಿಷ್ಟ ಪ್ರದೇಶಕ್ಕೆ ಸೇರಿದ ಜನರ ಈ ರೀತಿಯ ಆರ್ಥಿಕ ಬಹಿಷ್ಕಾರವು ಅತ್ಯಂತ ಖಂಡನೀಯ ಎಂದು ಅವರು ಬರೆದಿದ್ದಾರೆ. ಆದರೆ ಕೋಮು ಸೌಹಾರ್ದತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದೊಂದು ಸ್ವಾಗತಾರ್ಹ ಕ್ರಮ ಎಂದು ಬಿಜೆಪಿ ನಾಯಕ ಹಾಗೂ ಉತ್ತರ ಪ್ರದೇಶದ ಮಾಜಿ ಉಪಮುಖ್ಯಮಂತ್ರಿ ದಿನೇಶ್ ಶರ್ಮಾ ಹೇಳಿದ್ದಾರೆ. ಶುಕ್ರವಾರ ಉತ್ತರ ಪ್ರದೇಶ ಸರ್ಕಾರವು ಜುಲೈ 22ರಂದು ಪ್ರಾರಂಭವಾಗುವ ಕನ್ವರ ಯಾತ್ರೆಯನ್ನು ಸುಗಮವಾಗಿ ನಡೆಸಲು ಹಲವಾರು ಕ್ರಮಗಳನ್ನು ಘೋಷಿಸಿತ್ತು. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕನ್ವರ್ ಮಾರ್ಗಗಳ ಉದ್ದಕ್ಕೂ ಇರುವ ಆಹಾರ ಪಾನೀಯ ಅಂಗಡಿಗಳು ನಿರ್ವಾಹಕರ ಹೆಸರು ಮತ್ತು ಗುರುತನ್ನು ಪ್ರದರ್ಶಿಸಬೇಕು ಎಂದು ಆದೇಶಿಸಿದ್ದಾರೆ. ಹಲಾಲ್ ಪ್ರಮಾಣೀಕೃತ ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಡಿಐಜಿ ಸಹಾರಾನ್ಪುರ ಅಜಯ್ ಕುಮಾರ್ ಸಾನ್ಹಿ ಹೋಟೆಲ್ಗಳು ಮತ್ತು ದಾಬಾಗಳಲ್ಲಿನ ಆಹಾರದ ದರಪಟ್ಟಿಯ ಬಗ್ಗೆ ಕನ್ವಾರಿಯಾಗಳು ವಾದಗಳನ್ನು ಹೊಂದಿದ್ರು ಎಂಬುದು ನಿದರ್ಶನಗಳು ಹಿಂದೆ ಬೆಳಕಿಗೆ ಬಂದಿದ್ದಾವೆ. ಇದರಿಂದಾಗಿ ಕೆಲವು ಹೋಟೆಲ್ಗಳು ದಾಬಾಗಳಲ್ಲಿ ಮಾಂಸಾಹಾರ ದೊರೆಯುವ ಅಥವಾ ಇತರೆ ಸಮುದಾಯದ ವ್ಯಕ್ತಿಯೊಬ್ಬರು ಯಾವುದೇ ಹೆಸರಿನಲ್ಲಿ ಡಾಬಾ ಅಥವಾ ಹೋಟೆಲ್ ತೆರೆದು ಸಮಸ್ಯೆಗಳಿಗೆ ಕಾರಣವಾದ ಉದಾಹರಣೆಗಳಿವೆ. ಈ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಹೋಟೆಲ್ನ ದಾಬಾ ಅಥವಾ ಅಂಗಡಿ ಮಾಲೀಕರ ಹೆಸರಿನ ಬೋರ್ಡ್ಗಳ ಮೇಲೆ ದರಪಟ್ಟಿ ಕಾರ್ಮಿಕರ ಹೆಸರಿನೊಂದಿಗೆ ಸ್ಪಷ್ಟವಾಗಿ ಬರೆಯಬೇಕು ಎಂದು ನಿರ್ಧರಿಸಲಾಯಿತು. ಎಲ್ಲರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಎಲ್ಲ ಹೋಟೆಲ್ಗಳು ದಾಬಾಬಗಳು ಇದಕ್ಕೆ ಒಪ್ಪಿಗೆ ಸೂಚಿಸಿವೆ. ನಮ್ಮ ಕನ್ವರ ಮಾರ್ಗಕ್ಕಾಗಿ ಇದನ್ನು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ.